ನ್ಯಾಯಾಧೀಶರ ಮನೆಗೆ ಕರ್ಕೊಂಡು ಹೋಗಿ ಆತನನ್ನ ಹಾಜರು ಪಡಿಸ್ತಾರ ಅಥವಾ ನಾಳೆ ತನಕ ಟೈಮ್ ಇರೋದ್ರಿಂದ ನಾಳೆ ಕೋರ್ಟ್ಗೆ ಹಾಜರು ಪಡಿಸ್ತಾರ ಆತ ರೀಚ್ ಆದ ತಕ್ಷಣ ಏನೆಲ್ಲ ಮಾಡಬೇಕು ಅಂತ ಪೊಲೀಸರು ಈಗ ಅಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ ಶರ್ಮಿತಾ ಸುಮಾರು 7:15ರ ಸ್ಪೈಸ್ ಜೆಟ್ ವಿಮಾನಕ್ಕೆ ವಿಮಾನದಲ್ಲಿ ಆರೋಪಿ ಬರುವಂತದ್ದು ಸುಮಾರು 8:40ಕ್ಕೆ ಮಂಗಳೂರಿನ ಏರ್ಪೋರ್ಟ್ಗೆ ರೀಚ್ ಆಗ್ತಾರೆ ಇವತ್ತು ರಾತ್ರಿ ಇಡೀ ಸಿಸಿಬಿಯ ವಶದಲ್ಲಿ ಆರೋಪಿ ಆದಿತ್ಯರಾವ್ ಇರುವಂತದ್ದು ನಾಳೆ ಬೆಳಗ್ಗೆ 10 ಗಂಟೆಗೆ ಮಂಗಳೂರಿನ ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮುಂದೆ ಆರೋಪಿಯನ್ನ ಹಾಜರುಪಡಿಸ್ತಾರೆ ಆ ನಂತರವಾಗಿ ಪೊಲೀಸ್ ಕಸ್ಟಡಿಗೆ ಒಪ್ಪಿಸುವಂತ ಸಾಧ್ಯತೆಗಳು ಕೂಡ ಇದೆ ಈಗಾಗಲೇ ಮಂಗಳೂರಿನ ಎಸಿಪಿಯ ಬೆಳ್ಳಿಯಪ್ಪೆ ಅವರ ಟೀಮ್ 4 ಮಂದಿಯ ಟೀಮ್ ಬೆಂಗಳೂರಿಗೆ ಹೋಗಿರುವಂತದ್ದು ಹಾಗಾಗಿ ಅವರು 2 ಫ್ಲೈಟ್ಗಳಲ್ಲಿ ಮಂಗಳೂರಿಗೆ ಬರ್ತಾರೆ ಮೊದಲ ಫ್ಲೈಟ್ 7:15ಕ್ಕೆ ಸ್ಪೈಸ್ ಜೆಟ್ ಬೆಂಗಳೂರಿಗೆ ಬರೋ ಫ್ಲೈಟ್ ಅಲ್ಲಿ ಬರ್ತಾರೆ ಅನಂತರವಾಗಿ 8:00ವರೆಗೆ ಜೆಟ್ ಏರ್ವೇಸ್ ಫ್ಲೈಟ್ ಅಲ್ಲಿ 4 ಮಂದಿ ಅಧಿಕಾರಿಗಳು ಬರ್ತಾರೆ ಈ 2 ಫ್ಲೈಟ್ಗಳಲ್ಲಿ ಯಾವ್ದ್ರಲ್ಲಿ ಆದಿತ್ಯರಾವ್ ಬರ್ತಾರೆ ಅನ್ನೋದು ಈಗ ಕನ್ಫ್ಯೂಷನ್ ಇರುವಂತದ್ದು ಪೊಲೀಸ್ ಮೂಲಗಳು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರವಾಗಿ 7:15ರ ಸ್ಪೈಸ್ ಜೆಟ್ಗೆ ಬೆಂಗಳೂರಿಂದ ಹೊರಡ್ತಾರೆ 8:40ಕ್ಕೆ ಅದು ಮಂಗಳೂರಿಗೆ ರೀಚ್ ಆಗುತ್ತೆ ಅದರಲ್ಲಿ 3 ಮಂದಿ ಇರ್ತಾರೆ ಅದರಲ್ಲಿ ಒಬ್ಬ ಆದಿತ್ಯರಾವ್ ಅನ್ನುವಂಥದ್ದು ಪೊಲೀಸ್ ಮೂಲಗಳು ಕೊಟ್ಟಿರುವಂತಹ ಮಾಹಿತಿ ಇವತ್ತು ರಾತ್ರಿ ಇಡೀ ಸಿಸಿಬಿಯ ವಶದಲ್ಲಿ ಆದಿತ್ಯರಾವ್ ಇರ್ತಾರೆ ಯಾವುದೇ ರೀತಿಯಾಗಿ ಅವರನ್ನ ವಿಚಾರಣೆ ಮಾಡಲ್ಲ ನಾಳೆ ಬೆಳಗ್ಗೆ 10 ಗಂಟೆಗೆ ಮಂಗಳೂರಿನ ಜಿಲ್ಲಾ ಸತ್ರ ನ್ಯಾಯಾಲಯಕ್ಕೆ ಆತನನ್ನ ಹಾಜರುಪಡಿಸ್ತಾರೆ ಅಲ್ಲಿ ನ್ಯಾಯಾಧೀಶರ ಮುಂದೆ ಆತನನ್ನ ಹಾಜರುಪಡಿಸ್ತಾರೆ ಆನಂತರವಾಗಿ ಪೊಲೀಸರ ಮುಂದೆ ಕಸ್ಟಡಿಗೆ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ ಆನಂತರವಾಗಿ ಏರ್ಪೋರ್ಟ್ ಸ್ಥಳ ಮಹಜರು ಸೇರಿದಂತೆ ಇನ್ನಿತರ ಪೊಲೀಸ್ ತನಿಖೆಗಳು ನಡೆಯಲಿದೆ ಶರ್ಮಿತಾ ಅಂದ್ರೆ ಇವತ್ತು ಸಿಸಿಬಿ ಕಸ್ಟಡಿಯಲ್ಲಿ ಆತ ಇರ್ತಾನೆ ಇವತ್ತೇ ವಿಚಾರಣೆ ನಡೆಸುವಂತ ಚಾನ್ಸಸ್ ಇದೆಯಾ ಅಂದ್ರೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳೋದು